ಬರುತ್ತವೆ. ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳು, ನೀವು ಕೊಟ್ಟಿರ್ತಕ್ಕಂಥ ಭರವಸೆಗಳು ಎಷ್ಟೆಷ್ಟು ಈಡೇರಿಸಿದೆ ಅನ್ನೋದನ್ನ ಜನ ತೀರ್ಮಾನ ಮಾಡಲಿ. ತಾಕತ್ತಿದ್ರೆ ಏರ್ಪಾಡು ಮಾಡುವಂತೆ ಹೇಳಿದೆ. ನಾನು ಕೇಳ್ತೀನಿ, ಇಲ್ಲಿ ಚೇರ್ಮನ್ ಗಳು ಇರ್ಬೇಕಲ್ಲ, ಎರಡು ಚೇರ್ಮನ್ ಗಳು ಕೈ ಎತ್ತಿರಿ ನೋಡೋಣ. ಈಶ್ವರ ಬಾಲ್ಕಲ್ಲಿ ಏನಾಗಿದೆ, ಔರಾದ್ನಲ್ಲಿ ಏನಾಗಿದೆ, ಬಸು ಕಲ್ಯಾಣದಲ್ಲಿ ಏನಾಗಿದೆ, ಬೀದರ್ನಲ್ಲಿ ಏನಾಗಿದೆ, ಉಮ್ರಾಬಾದ್ನಲ್ಲಿ ಏನಾಗಿದೆ ಅಂತಕ್ಕಂಥ ಪ್ರಸ್ತಾಪ ಮಾಡಿದ್ರು. ಸೋಮಣ್ಣ ಸುಳ್ಳು ಹೇಳ್ಬಿಡು ಕೋಪಿಸ್ಕೊಂಡು ಈಶ್ವರ ಖಂಡ್ರಿಯವರು ಅವ್ರ ಮೇಲೆ ಜಗಳಕ್ಕೆ ಬಿದ್ದಿದ್ರು. ನಾನೇ ಸಮಾಧಾನ ಮಾಡಿದೆ, ಬಿಡಪ್ಪ ಮೋದಿ ಅಂತಂಗೆ ಅವ್ರಿಗೇನು ಮನ ಮರ್ಯಾದೆ ಇಲ್ಲ, ಅವ್ರ ಜೊತೆ ಯಾಕೆ ಜಗಳ ಮಾಡಕ್ಕೋದೇ ಬಿಡು ಅಂತ ಬಿಜೆಪಿ ಅಂತಂದ್ರೆ ಸುಳ್ಳು ಹೇಳಪ್ಪ. ಫ್ರೀಡಂ ಆಪ್ ಅಲ್ಲಿ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬಿಜೆಪಿ ಅಂತಂದ್ರೆ ಮಾನ ಮರ್ಯಾದೆ ಏನು ಇಲ್ಲ ಇರ್ತಕ್ಕಂಥ ಪಕ್ಷ ಇದ್ರೆ ಹೇಳಿ. ಮನೆ ಕೊಟ್ಟಿದ್ದಲ್ಲ, ನಾವು ಕೊಟ್ಟಿದ್ದಲ್ಲ, ಮನೆಗಳು ಕೊಟ್ಟಿದ್ವಲ್ಲ, ಅದ್ರ ದುಡ್ಡು ಕೂಡ ಕೊಡಕ್ಕಾಗಲಿಲ್ಲ ಇವ್ರ ಯೋಗ್ಯತೆಗೆ. ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷದಲ್ಲಿ 15 ಲಕ್ಷ ಮನೆಗಳನ್ನ ಕಟ್ಟಿಸಿದ್ದೆ ಬಡವರಿಗೆ. 15 ಲಕ್ಷ ಮನೆಗಳನ್ನು ಕಳಿಸಿದ್ದೆ, ವರ್ಷಕ್ಕೆ 3 ಲಕ್ಷ. ಈಗ ನೀವು ತೀರ್ಮಾನ ಮಾಡಿ, ಒಂದೂ ಮನೆ ಕಟ್ಟಿಸ್ಕೊಡದೇ ಇರ್ತಕ್ಕಂತ ಬಿಜೆಪಿ ಬೇಕಾ, 15 ಲಕ್ಷ ಮನೆಗಳನ್ನು ಕಳಿಸಿದಂತ ಕಾಂಗ್ರೆಸ್ ಬೇಕಾ ಅಂತಕ್ಕಂಥದನ್ನ ತೀರ್ಮಾನ ಮಾಡಬೇಕು. ಕ್ಷೀರಧಾರೆ, ಮೈತ್ರಿ, ಮನಸ್ವಿನಿ, ಶುಭಾಗ್ಯ, ಶಾದಿ ಭಾಗ್ಯ, ಮಾತೃಪೂರ್ಣ, ವಿದ್ಯಾಸಿರಿ, ಇಂದಿರಾ ಕ್ಯಾಂಟೀನ್. ನಿಮ್ಮೂರಲ್ಲಿ ಇಂದಿರಾ ಕ್ಯಾಂಟೀನ್ ಇದ್ದಲ್ಲ ಇದೆಯಾ, ನಡೀತಾ ಇದೆಯಾ? ಅನೇಕ ಕಡೆಗಳಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ಕೇಳಿದೆ, ಹೌದಾ ಅಲ್ಲ? ಈಗ ಎಷ್ಟು ಕೊಡ್ತಾ ಇದ್ದಾರೆ? 5 ಕೆಜಿ ಕೊಡ್ತಾ ಇದ್ದಾರೆ. ನಾನು ಕೇಳಿದೆ ಯಡಿಯೂರಪ್ಪನವ್ರಿಗೆ, ಯಡಿಯೂರಪ್ಪನವ್ರೆ ಯಾಕ್ರಿ 5 ಕೆಜಿ 7 ಕೆಜಿಯಿಂದ 5 ಕೆಜಿ ಕೊಡ್ತಾ ಇದ್ರಿ, ಬಡವ್ರಿಗೆ ಕೂಡ ಹಕ್ಕಿರಾ? 7 ಕೆಜಿ ಕೊಡೋದು ಬಿಟ್ಟು 7-5 ಕೆಜಿ ಯಾಕ್ರಿ ಕೊಡ್ತೀರಿ? ದುಡ್ಡಿಲ್ಲ ನಮ್ಮ ಹತ್ರ. ಯಾಕೆ ದುಡ್ಡಿಲ್ಲ ಅಂತಂದ್ರೆ ಲಂಚ ಹೊಡೆದು 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 ಮುಂದೆ ಬರಲ್ಲ. ಫ್ರೀಡಂ ಆಪ್ ಅಲ್ಲಿ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.